ಕಾಸ್ಟ್ ಅಕೌಂಟಿಂಗ್ ಫೋರ್ ಸೆಮಿಸ್ಟರ್ ಬಿಕಾಂ ಗೆ ಕಾಸ್ಟ್ ಶೀಟ್ ಅಲ್ಲಿ ನನ್ನ ಹತ್ರ ಒಂದು ಒಳ್ಳೆ ಕ್ವಶನ್ ಇದೆ. ಈ ಕ್ವಶನ್ ಓದೋಣ, ಹಾಗೆ ಸಾಲ್ವ್ ಮಾಡೋಣ. ಇನ್ ರೆಸ್ಪೆಕ್ಟ್ ಆಫ್ ಎ ಫ್ಯಾಕ್ಟರಿ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಹ್ಯಾವ್ ಬೀನ್ ಎಕ್ಸ್ಟ್ರಾಕ್ಟೆಡ್ ಫಾರ್ ದ ಇಯರ್ 2013. ಕಾಸ್ಟ್ ಆಫ್ ಮೆಟೀರಿಯಲ್ 6 lakhs, ವೇಜಸ್ 5 lakhs, ಫ್ಯಾಕ್ಟರಿ ಓವರ್ ಹೆಡ್ಸ್, ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್, ಸೆಲ್ಲಿಂಗ್ ಚಾರ್ಜಸ್, ಡಿಸ್ಟ್ರಿಬ್ಯೂಷನ್ ಚಾರ್ಜಸ್, ಪ್ರಾಫಿಟ್. A work order has been executed in 2014 and the estimated expenses are materials 8,000, wages 5,000. Assume that in 2014 the rate of factory overhead has gone up by 20%, distribution charges have gone down by 10%, selling and administration charges have gone each by 15%. At what price should the product be sold so as to earn the same rate of profit on the selling price in 2013. Factory overheads are based on the wages and administration. Factory overheads are based on wages and administration. Selling and distribution overheads on factory cost. Okay, na? Iga ivanu helid prakara naavu question anna maadbeku. First, avanu 2013 ge ondashtu details kottidane. ಹಾಗೆ 2014 ಗೂ ಒಂದಷ್ಟು ಡೀಟೇಲ್ಸ್ ಕೊಟ್ಟಿದ್ದಾನೆ. 2013 ಅಲ್ಲಿ ಕ್ಲಿಯರ್ ಆಗಿ ಎಲ್ಲ ಕೊಟ್ಬಿಟ್ಟಿದ್ದಾರೆ, ಆದ್ರೆ 14 ಅಲ್ಲಿ ಏನು ಕ್ಲಿಯರ್ ಆಗಿ ಕೊಟ್ಟಿಲ್ಲ. ಆಗ ನಾವೇನ್ ಮಾಡಬೇಕು, ಕಾಸ್ಟ್ ಶೀಟ್ ನಾವೇನ್ 2013 ಪ್ರಿಪೇರ್ ಮಾಡ್ತೀವಿ, ಇದರಿಂದ ಒಂದಷ್ಟು ಪರ್ಸೆಂಟೇಜಸ್ ನ ಒಂದಷ್ಟು ಬೇಸ್ ನ ತಗೊಂಡು 2014 ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಅನ್ನ 2014 ಗೆ ಮಾಡಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಈಗ ಫಸ್ಟ್ ನಮ್ಗೆ ಕ್ವಶನ್ ಅಲ್ಲಿ ಡೈರೆಕ್ಟ್ ಮೆಟೀರಿಯಲ್ಸ್ ಅಂತ ಎಷ್ಟು ಕೊಟ್ಟಿದ್ದಾರೆ ಹೇಳಿ. ಎಷ್ಟು ಕೊಟ್ಟಿದ್ದಾರೆ? 6 lakhs ಕೊಟ್ಟಿದ್ದಾರೆ. 6 lakhs ವೇಜಸ್ ಅಥವಾ ಡೈರೆಕ್ಟ್ ವೇಜಸ್ ಅಥವಾ ಡೈರೆಕ್ಟ್ ಲೇಬರ್ ಅಂತ ಎಷ್ಟು ಕೊಟ್ಟಿದ್ದಾರೆ? 5 lakhs ಕೊಟ್ಟಿದ್ದಾರೆ. ಇದು ಬಿಟ್ರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಏನಾದ್ರೂ ಕೊಟ್ಟಿದ್ದಾರಾ? ಏನು ಕೊಟ್ಟಿಲ್ಲ. ಕರೆಕ್ಟಾ? ಹಾಗಾದ್ರೆ ನಮ್ಗೆ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ವೇಜಸ್, ಹಾಗೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೂರು ಸೇರಿಸಿದ್ರೆ ನಮ್ಗೆ ಏನ್ ಬರುತ್ತೆ? ಪ್ರೈಮ್ ಕಾಸ್ಟ್ ಅಂತ ಬರುತ್ತೆ. ಅಂದ್ರೆ ಒಂದ್ ಮೆಟೀರಿಯಲ್ ನ ಅಥವಾ ಒಂದ್ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಮೇಜರ್ ಎಕ್ಸ್ಪೆನ್ಸಸ್ ಇದಕ್ಕೆ ಆಗುವುದು. ಅದಕ್ಕೆ ಅದನ್ನ ನಾವು ಪ್ರೈಮ್ ಕಾಸ್ಟ್ ಅಂತ ಹೇಳ್ತೀವಿ. ಈ ಪ್ರೈಮ್ ಕಾಸ್ಟ್ ಗೆ ನಾವು ಯಾವಾಗ್ಲೂ ಅಷ್ಟೇ ಏನೇನ್ ಫ್ಯಾಕ್ಟ್ರಿನಲ್ಲಿ ಎಕ್ಸ್ಪೆನ್ಸಸ್ ಆಗಿರುತ್ತೆ ಅಥವಾ ಇದನ್ನ ವರ್ಕ್ಸ್ ಅಂತ ಹೇಳ್ತೀವಿ. ಎಲ್ಲಿ ವರ್ಕ್ಸ್ ನಡೆಯೋದು? ಫ್ಯಾಕ್ಟರಿನಲ್ಲಿ. ಹೌದಾ? ಅದಕ್ಕೋಸ್ಕರ ಫ್ಯಾಕ್ಟರಿ ಅಥವಾ ವರ್ಕ್ಸ್ ಓವರ್ ಹೆಡ್ಸ್ ನ ಅಂದ್ರೆ ಫ್ಯಾಕ್ಟರಿಲಿ ಆಗುವ ಎಕ್ಸ್ಪೆನ್ಸಸ್ ನ ಆಡ್ ಮಾಡ್ತೀವಿ. ಏನೇನ್ ಫ್ಯಾಕ್ಟರಿ ಓವರ್ ಹೆಡ್ ಆಗಿದೆ ಅಂತ ಹೇಳಿದಾನೆ, 3 lakh rupees ಫ್ಯಾಕ್ಟರಿ ಓವರ್ ಹೆಡ್ ಆಗಿದೆ ಅಂತ ಅವನೇ ಅಮೌಂಟ್ ಅನ್ನ ಕೊಟ್ಬಿಟ್ಟಿದ್ದಾನೆ. ಕರೆಕ್ಟಾ? ಹಾಗಾದ್ರೆ ಒಟ್ಟು ಎಷ್ಟಾಯ್ತು ನಮ್ಗೆ? 14 lakh rupees ಆಯ್ತು. ನೋಡಿ, ಪ್ರೈಮ್ ಕಾಸ್ಟ್ ಗೆ ಫ್ಯಾಕ್ಟರಿ ಓವರ್ ಹೆಡ್ ಅನ್ನ ಆಡ್ ಮಾಡಿದ್ರೆ ನಮ್ಗೇನ್ ಬರುತ್ತೆ? ಫ್ಯಾಕ್ಟರಿ ಕಾಸ್ಟ್ ಅಥವಾ ವರ್ಕ್ಸ್ ಕಾಸ್ಟ್ ಅಂತ ಬರುತ್ತೆ. ಓಕೆನಾ? ಈ ವರ್ಕ್ಸ್ ಕಾಸ್ಟ್ ಗೆ ನಾವು ಅಡ್ಮಿನಿಸ್ಟ್ರೇಷನ್ ಅಥವಾ ಆಫೀಸ್ ಓವರ್ ಹೆಡ್ಸ್ ನ ಆಡ್ ಮಾಡಬೇಕಾಗುತ್ತೆ. ಅಂದ್ರೆ ಆಫೀಸ್ ಅಲ್ಲಿ ಏನೇನ್ ಎಕ್ಸ್ಪೆನ್ಸಸ್ ಆಗುತ್ತೆ ಆ ಎಲ್ಲ ಎಕ್ಸ್ಪೆನ್ಸಸ್ ಆಡ್ ಮಾಡಬೇಕಾಗುತ್ತೆ. ಎಷ್ಟಿದೆ ಅಂತ ಅಡ್ಮಿನ್? 3,36,000 rupees ಆಗ್ತಾ ಇದೆ. ಕರೆಕ್ಟಾ? ಈಗ 3,36,000 rupees ಅಂದ್ರೆ ನಮ್ಗೆ ಒಟ್ಟು 17,36,000 rupees ಆಗ್ತಾ ಇದೆ. ಈ ಬರ್ತಕ್ಕಂತ 17,36,000 rupees ನ ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಹೇಳ್ಬೋದು. ಏನಂತ ಹೇಳ್ಬೋದು? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಅಥವಾ ಇದನ್ನ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಬೇಕಾದ್ರೂ ಕರೀಬಹುದು. ಅರ್ಥ ಆಗ್ತಿದ್ಯಾ? ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಥವಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಬೇಕಾದ್ರೂ ಕರೀಬಹುದು. ಇದಕ್ಕೆ ನಾವು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ನ ಆಡ್ ಮಾಡ್ತೀವಿ. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್, ಇಲ್ಲಿ ನಮ್ಗೆ ಸೆಲ್ಲಿಂಗ್ ಚಾರ್ಜಸ್ ಅಂತ ಎಷ್ಟು ಕೊಟ್ಟಿದ್ದಾರೆ ಹೇಳಿ? 2,24,000 ಕೊಟ್ಟಿದ್ದಾರೆ. ಹಾಗೆ ಡಿಸ್ಟ್ರಿಬ್ಯೂಷನ್ ಚಾರ್ಜಸ್ ಅಂತ ಎಷ್ಟು ಕೊಟ್ಟಿದ್ದಾರೆ ಹೇಳಿ? 1,44,000. ಎರಡು ಟೋಟಲ್ ಮಾಡಿದ್ದಾರೆ 2,40,000. ಅಲ್ಲಿಗೆ ನಮ್ಗೆ 3,64,000 rupees ಬರ್ತಾ ಇದೆ. ಇಷ್ಟನ್ನು ಆಡ್ ಮಾಡಿದ್ರೆ ನಮ್ಗೆ
21 lakh. ಇದನ್ನ ನಾವೇನ್ ಅಂತ ಕರಿತೀವಿ, ಟೋಟಲ್ ಕಾಸ್ಟ್ ಅಂತ ಹೇಳ್ತೀವಿ. ಅಲ್ಲಿಗೆ ನಮ್ಗೆ ಟೋಟಲ್ ಕಾಸ್ಟ್ ಬೇಕು ಅಂದ್ರೆ ಪ್ರೈಮ್ ಕಾಸ್ಟ್, ಫ್ಯಾಕ್ಟರಿ ಕಾಸ್ಟ್, ಕಾಸ್ಟ್ ಆಫ್ ಪ್ರೊಡಕ್ಷನ್ ಮತ್ತೆ ಬರುವಂತದ್ದು ಟೋಟಲ್ ಕಾಸ್ಟ್. ಅಲ್ಲಿಗೆ ಎಷ್ಟು ಎಲಿಮೆಂಟ್ಸ್ ಇದೆ? 4 ಎಲಿಮೆಂಟ್ಸ್ ಆಫ್ ಕಾಸ್ಟ್ ಇದೆ. ನಿಮ್ಗೆ ವಾಟ್ ಆರ್ ದಿ ಎಲಿಮೆಂಟ್ಸ್ ಆಫ್ ಕಾಸ್ಟ್ ಅಂತ ಕೇಳಿದಾಗ, ನಾವು 4 ಎಲಿಮೆಂಟ್ಸ್ ಆಫ್ ಕಾಸ್ಟ್ ಆರ್ ದೇ. ಒನ್ ಈಸ್ ಪ್ರೈಮ್ ಕಾಸ್ಟ್, ಸೆಕೆಂಡ್ ಒನ್ ಈಸ್ ಫ್ಯಾಕ್ಟರಿ ಕಾಸ್ಟ್, ಥರ್ಡ್ ಒನ್ ಈಸ್ ಆಫೀಸ್ ಅಥವಾ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್, ಅಂಡ್ ಲಾಸ್ಟ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಥವಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂಡ್ ಟೋಟಲ್ ಕಾಸ್ಟ್. ಇಷ್ಟನ್ನು ನಾವು ಎಲಿಮೆಂಟ್ಸ್ ಆಫ್ ಕಾಸ್ಟ್ ಅಂತ ಹೇಳ್ತೀವಿ. ಈ ಟೋಟಲ್ ಕಾಸ್ಟ್ ಗೆ ನಾವು ಏನ್ ಆಡ್ ಮಾಡಬೇಕು? ಪ್ರಾಫಿಟ್ ಅನ್ನ ಆಡ್ ಮಾಡಬೇಕು. ಪ್ರಾಫಿಟ್ ಕೊಟ್ಟಿದ್ದಾನ ಕ್ವಶನ್ ಅಲ್ಲಿ ಅಂದ್ರೆ ಎಸ್ ಕೊಟ್ಟಿದ್ದಾನ. ಎಷ್ಟಂತ ಹೇಳ್ತಾ ಇದ್ದಾನೆ? ಅಲ್ಲಿಗೆ ನಾವು ವಸ್ತುಗಳನ್ನ ತಯಾರು ಮಾಡೋದಕ್ಕೆ ನಮ್ಗೆ ಒಟ್ಟು ಖರ್ಚಾಗಿರೋದು 21 lakhs. ಅದಕ್ಕೆ 4 lakh 20 ಪ್ರಾಫಿಟ್ ಆಡ್ ಮಾಡಿ ಎಷ್ಟಕ್ಕೆ ಸೇಲ್ ಮಾಡ್ತಾ ಇದೀವಿ ನಾವು? ಅಲ್ಲಿಗೆ ಇದನ್ನ ನಾವು ಸೇಲ್ಸ್ ಅಂತ ಕರಿಬಹುದು. ಕರೆಕ್ಟಾ? ಇದು 2013 ಅಲ್ಲಿ ನಮಗೆ ಕೊಟ್ಟಿರ್ತಕ್ಕಂತ ಡೀಟೇಲ್ಸ್ ಅಲ್ಲಿ ಕಾಸ್ಟ್ ಶೀಟ್ ಅನ್ನ ಪ್ರಿಪೇರ್ ಮಾಡಿದೀವಿ. ಕರೆಕ್ಟಾ? ಈ ಇನ್ಫಾರ್ಮೇಶನ್ ಅನ್ನ ಯೂಸ್ ಮಾಡಿಕೊಂಡು ನೀವು 2014 ಅಲ್ಲಿ ಒಂದು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಹೆಂಗ್ ಮಾಡೋದು ಅಂತ ನೋಡೋಣ. ಓಕೆನಾ? ಈಗ 2014 ಅಲ್ಲಿ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಮಾಡಬೇಕಾದ್ರೆ ಏನೇನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ? A work order has to be executed in 2014. Estimated expenses given. Materials. ಎಷ್ಟು ಅಂತ ಹೇಳಿದಾನೆ? 8,000. ನಮ್ಗೆ ಬರೀ ಮೆಟೀರಿಯಲ್ಸ್ ಬದಲು ಡೈರೆಕ್ಟ್ ಮೆಟೀರಿಯಲ್ ಅಂತ ಕರೆಯೋಣ. ಎಷ್ಟು ಬರ್ತಾ ಇದೆ? 8,000 ಬರ್ತಾ ಇದೆ. ಹಾಗೆ ಡೈರೆಕ್ಟ್ ವೇಜಸ್ ಅಂದ್ರೂ ಒಂದೇ, ಲೇಬರ್ ಅಂದ್ರೂ ಒಂದೇ. ಅದೆಷ್ಟು ಇದೆಯಂತೆ? 5,000 ಇದೆಯಂತೆ. ಅಲ್ಲಿಗೆ ಇಲ್ಲಿ ಪ್ರೈಮ್ ಕಾಸ್ಟ್ ಒಟ್ಟು ಎಷ್ಟು ಬರ್ತಾ ಇದೆ? 13,000 ಬರ್ತಾ ಇದೆ. ಇವೆರಡೇ ಇನ್ಫಾರ್ಮೇಶನ್ ಕೊಟ್ಟಿರೋದು. ಕರೆಕ್ಟಾ? ಎಸ್ ಸರ್. ಇದನ್ನ ಪ್ರೈಮ್ ಕಾಸ್ಟ್ ಅಂತ ಕರಿತೀವಿ. ಇದಕ್ಕೆ ಏನ್ ಆಡ್ ಮಾಡಬೇಕು? ಫ್ಯಾಕ್ಟರಿ ಓವರ್ ಹೆಡ್ಸ್ ಅನ್ನ ಆಡ್ ಮಾಡಬೇಕು. ಆಡ್ ಮಾಡೋದಕ್ಕೆ ನಂದೇನ್ ತೊಂದರೆ ಏನಿಲ್ಲ. ಆದ್ರೆ ಅಡ್ಜಸ್ಟ್ಮೆಂಟ್ ನೋಡಿ, ಅಸ್ಯೂಮಿಂಗ್ 2014 ಫ್ಯಾಕ್ಟರಿ ಓವರ್ ಹೆಡ್ಸ್ has gone up by 20% ಅಂತ ಹೇಳ್ತಾರೆ. ಕರೆಕ್ಟಾ? ಈಗ ನಾವು ಫ್ಯಾಕ್ಟರಿ ಓವರ್ ಹೆಡ್ ನ ಯೂಶುವಲ್ ಆಗಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಕೇಳಿಸ್ಕೊಳ್ತಾ ಇದ್ರ ಇಲ್ಲ, ಫ್ಯಾಕ್ಟರಿ ಓವರ್ ಹೆಡ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ, ನಾವು 2013 ಅಲ್ಲಿ ಫ್ಯಾಕ್ಟರಿ ಓವರ್ ಹೆಡ್ ಎಷ್ಟಪ್ಪ ಆಗಿದೆ? ಫ್ಯಾಕ್ಟರಿ ಓವರ್ ಹೆಡ್ ಯಾವಾಗ್ಲೂ ಫ್ಯಾಕ್ಟರಿ ಓವರ್ ಹೆಡ್ ನ ಯಾವ್ದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಗೊತ್ತಾ? ವೇಜಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಯಾವ್ದ್ರ ಮೇಲೆ ಮಾಡ್ತೀವಿ? ವೇಜಸ್ ಮೇಲೆ. ಹಾಗಾದ್ರೆ ನಮ್ಗೆ ಪರ್ಸೆಂಟೇಜ್ ಹೆಂಗ್ ಬರುತ್ತೆ ಅಂದ್ರೆ, 3 lakh rupees ಹೋದ ವರ್ಷ ಹೌದಾ ಫ್ಯಾಕ್ಟರಿ ಓವರ್ ಹೆಡ್ ಆಗಿತ್ತು, ಯಾವಾಗ 5 lakh rupees ವೇಜಸ್ ಆಗಿದ್ದಾಗ ಇಂಟು 100 ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ? 60% ಬರುತ್ತೆ. 5 × 30. ಕರೆಕ್ಟಾ? 60% ಬರ್ತಾ ಇದೆ. ಅಲ್ಲಿಗೆ 60% ಅಂತ ಹೇಳಿದ್ರೆ ಇದರ ಮೇಲೆ ಇನ್ನೂ ಎಷ್ಟು ಜಾಸ್ತಿ ಆಗಿದೆ ಅಂತೆ? 20% ಜಾಸ್ತಿ ಆಗಿದೆಯಂತೆ. ಅಂದ್ರೆ 20% ಆಫ್ 60 ನೋಡಿ, 60 ಆಲ್ರೆಡಿ ಇದೆ ನಮ್ಮ ಹತ್ರ. ಕರೆಕ್ಟಾ? 60% ಇದೆ. 60 ಮೇಲೆ 20% ಎಷ್ಟಾಗುತ್ತೆ? 12 ಆಗುತ್ತೆ. ಅಲ್ಲಿಗೆ ಎಷ್ಟಾಯ್ತು? 72% ಆಯ್ತು. ಕರೆಕ್ಟಾ? ಎಸ್ ಆರ್ ನೋ? ಎಸ್ ಸರ್. ಹಾಗಾದ್ರೆ ನಮ್ಗೆ ಒಟ್ಟು ವೇಜಸ್ ಎಷ್ಟಿದೆಯಪ್ಪ ಈ ವರ್ಷ? 5,000 ಇದೆ. 5,000 ಮೇಲೆ ಎಷ್ಟು ಪರ್ಸೆಂಟ್ ಮಾಡಬೇಕು? 72% ಮಾಡಬೇಕು. ಅರ್ಥ ಆಯ್ತಾ ಇಲ್ವಾ? ಎಲ್ಲರಿಗೂ ಅರ್ಥ ಆಗಿಲ್ಲ ನೋಡಿ, ನಮ್ಗೆ ಫ್ಯಾಕ್ಟರಿ ಓವರ್ ಹೆಡ್ ಕೊಟ್ಟಿಲ್ಲ. ಕರೆಕ್ಟಾ? ಫಸ್ಟ್ ಈ ವರ್ಷದ ಫ್ಯಾಕ್ಟರಿ ಓವರ್ ಹೆಡ್ ಎಷ್ಟು ಅಂತ ಗೊತ್ತಾಗ್ಬೇಕು. ಅದು ಗೊತ್ತಾಗ್ಬೇಕು ಅಂದ್ರೆ ನಮ್ಗೆ ಹೋದ ವರ್ಷದ ನೋಡ್ಬೇಕು. ಹೋದ ವರ್ಷ ಫ್ಯಾಕ್ಟರಿ ಓವರ್ ಹೆಡ್ ಎಷ್ಟಾಗಿದೆ? 3 lakh ಆಗಿದೆ. ವೇಜಸ್ ಎಷ್ಟಾಗಿದೆ? 5 lakh ಆಗಿದೆ. ಯಾವಾಗ್ಲೂ ಅಷ್ಟೇ, ಫ್ಯಾಕ್ಟರಿ ಓವರ್ ಹೆಡ್ ಗೊತ್ತಿಲ್ಲ ಅಂದ್ರೆ ಹೋದ ವರ್ಷದ ಓವರ್ ಹೆಡ್ ಡಿವೈಡೆಡ್ ಬೈ ಹೋದ ವರ್ಷದ ವೇಜಸ್ ಇಂಟು 100 ಮಾಡ್ಕೊಂಡ್ರೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ? ಅಷ್ಟೇ ಪರ್ಸೆಂಟೇಜ್ ನ ಈ 5,000 ಮೇಲೆ ಮಾಡ್ತೀವಿ, ಈ ವರ್ಷದ ವೇಜಸ್ ಮೇಲೆ. ಆದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳಿದ್ದಾರೆ ಅವನು? 20% ಜಾಸ್ತಿ ಆಗ್ತಾ ಇದೆ ಫ್ಯಾಕ್ಟರಿ ಓವರ್ ಹೆಡ್ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿಗೆ 60% ನಮ್ಗೆ ಬಂದಿರೋದು ಇಲ್ಲಿ ಹೋದ ವರ್ಷದ್ದು ಫ್ಯಾಕ್ಟರಿ ವೇಜಸ್ ಮತ್ತೆ ವೇಜಸ್ ತಗೊಂಡಿರೋದಕ್ಕೆ 60%. ಇದ್ರ ಮೇಲೆ 20% ಎಷ್ಟಾಯ್ತು? ಎಷ್ಟಾಯ್ತು? ಓಕೆ, ನಿಮ್ಗೆ ಈಗ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ವೆರಿ ಸಿಂಪಲ್, 1 ನಿಮಿಷ ದಯವಿಟ್ಟು
ಜಾಸ್ತಿ ಗಾಬರಿ ಪಟ್ಟು ಏನು ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ಎಷ್ಟ್ ಪರ್ಸೆಂಟೇಜ್ ಬಂತು? 60% ಬಂತೇನಾ? ಬಂತು. ಹಾಗಾದ್ರೆ 5,000 ಈ ವರ್ಷದ ವೇಜಸ್ ಇರೋದು, ಇದ್ರ ಮೇಲೆ 60% ಎಷ್ಟ್ ಬರುತ್ತೋ ಹೇಳ, 3,000 ಬರುತ್ತೆ. ಕರೆಕ್ಟೇನಾ? 3,000 ಬಂತು ಈ ವರ್ಷ. ಎಷ್ಟ್ ಜಾಸ್ತಿ ಆಗಿದೆ ಅಂತ? ಇನ್ಕ್ರೀಸ್ ಬೈ ಎಷ್ಟ್ ಪರ್ಸೆಂಟ್ ಅಂತ ಹೇಳ್ತಿದ್ರೆ 20% ಆಫ್ 3,000 ಎಷ್ಟ್ ಬರುತ್ತಾ? 600 ಬರುತ್ತೆ. ಅಲ್ಲಿಗೆ ಟೋಟಲ್ ಫ್ಯಾಕ್ಟ್ರಿ ಓವರ್ ಎಷ್ಟ್ ಆಯ್ತು? ಇದು ಅರ್ಥ ಆಗಿದೆಯಲ್ಲ. ಅಷ್ಟೇ ಕಣ ನೋಡ, 5,000 ಮೇಲೆ 72% ಎಷ್ಟ್ ಬರುತ್ತೆ ಹೇಳ? 5,000 ಇಂಟು ಅದು ಇದೆ, ಇದು ಅದೇ ಹಳೆ ಅಲ್ಲ ಮಗಳಿಗೆ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆ ನೋಡೋಣ. ನೆಕ್ಸ್ಟ್ ಅಲ್ಲಿಗೆ ನಮ್ಗೆ ಫ್ಯಾಕ್ಟರಿ ಓವರ್ ಹೆಡ್ಸ್ ಬಂತು, ಅಲ್ಲಿಗೆ ಟೋಟಲ್ 16,600 ನ ಏನಂತ ಕರಿಬಹುದು ನಾವು? ಫ್ಯಾಕ್ಟರಿ ಕಾಸ್ಟ್ ಅಂತ ಕರಿಬಹುದು. ಕರಿಬಹುದಾ? ಕರಿಬಹುದು ಸರ್. ಕ್ವಶನ್ ಅಲ್ಲಿ ಏನು ಹೇಳಿಲ್ಲ ಅಂದ್ರೂ ನಾವು 60% ಡೈರೆಕ್ಟ್ ಮಾಡ್ತಾ ಇದ್ವಿ. ಏನು ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ, ನಾವು 60% ಇದೇ ಮಾಡೋದು. ಏನು ಫ್ಯಾಕ್ಟರಿ ಓವರ್ ಡಿವೈಡೆಡ್ ಬೈ ಡೈರೆಕ್ಟ್ ವೇಜಸ್ ಮಾಡೋದು ಯಾವಾಗ್ಲೂ ಅಷ್ಟೇ. ಯಾವ್ದಕ್ಕೆ? ಫ್ಯಾಕ್ಟರಿ ಓವರ್. ಇದಕ್ಕೆ ಏನ್ ಆಡ್ ಮಾಡ್ಬೇಕು ನೆಕ್ಸ್ಟ್? ಆಫೀಸ್ ಅಥವಾ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್. ಕರೆಕ್ಟಾ? ಇದಕ್ಕೂ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಕೊಟ್ಟಿದಾರ? ಕೊಟ್ಟಿಲ್ಲ. ನೋಡಿ, ಹೋದ ವರ್ಷ ಅಡ್ಮಿನಿಸ್ಟ್ರೇಷನ್ ಎಷ್ಟಾಗಿತ್ತಪ್ಪ? ಹೋದ ವರ್ಷ ಅಡ್ಮಿನ್ 3,36,000 ಆಗಿತ್ತು. ಫ್ಯಾಕ್ಟರಿ ಕಾಸ್ಟ್ ಎಷ್ಟಿತ್ತಪ್ಪ? 14,00,000. ಕರೆಕ್ಟಾ? ಇಂಟು 100 ಎಷ್ಟ್ ಪರ್ಸೆಂಟೇಜ್ ಬರುತ್ತೆ ಹೇಳಿ? 24% 24%. ಈಗ 24% ಹೋದ ವರ್ಷ ಅಡ್ಮಿನಿಸ್ಟ್ರೇಷನ್ ಹೊರಟು 3,30,000 ಫ್ಯಾಕ್ಟರಿ ಕಾಸ್ಟ್ ಮೇಲೆ ಮಾಡಿದ್ವಿ. ಅಂದ್ರೆ ಹೋದ ವರ್ಷ ಫ್ಯಾಕ್ಟರಿ ಕಾಸ್ಟ್ 14,00,000 ಮೇಲೆ 24% 3,30,000 ಬಂದಿತ್ತು. ಈ ವರ್ಷ ಫ್ಯಾಕ್ಟರಿ ಕಾಸ್ಟ್ 16,600 ಮೇಲೆ 24% ಹಾಕ್ಬೋದು. ಎಷ್ಟು ಬರುತ್ತ ಹೇಳಿ? 3,984. ಕರೆಕ್ಟಾ? ಈಗ ಅಡ್ಜಸ್ಟ್ಮೆಂಟ್ ಓದೋಣ. ಏನಂತ ಹೇಳ್ತಾ ಇದ್ದಾನೆ? ಡಿಸ್ಟ್ರಿಬ್ಯೂಷನ್ ಚಾರ್ಜಸ್ ಗಾನ್ ಡೌನ್ ಬೈ 10%, ಸೆಲ್ಲಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್ ಗಾನ್ ಅಪ್ ಬೈ 15% ಈಚ್. ಅಲ್ಲಿ 15% ಜಾಸ್ತಿ ಆಗಿದೆ. ಕರೆಕ್ಟಾ? ಹಾಗಾದ್ರೆ ಇಲ್ಲಿ 15% ಏನಾಗಿದೆ? ಜಾಸ್ತಿ ಆಗಿದೆ. 15% ಆಫ್ 3,984 ಎಷ್ಟು ಬರುತ್ತೋ ಹೇಳಿ? 597 ಅಲ್ವಾ? 98 ಹಾಕೊಳ್ಳಿ, ಪರವಾಗಿಲ್ವಾ? ಈಗ ಟೋಟಲ್ ಮಾಡಿ ಎಷ್ಟು ಬರುತ್ತೆ? 8 ವೆರಿ ಗುಡ್ ಮಗ, ಎಷ್ಟು ಚೆನ್ನಾಗಿ ಹೇಳ್ತೀವಲ್ಲೇ ಆನ್ಸರು ನಮ್ ರಾಜಾ. ಕರೆಕ್ಟಾ? ಈಗ 21,182 ಇದನ್ನ ಏನಂತ ಕರೆಯೋಣ? ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಥವಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಕರೆಕ್ಟಾ? ಅಲ್ಲಿಗೆ ಇದು ಬಂತು. ಈಗ ನೆಕ್ಸ್ಟ್ ಯಾವ್ದು ಆಡ್ ಮಾಡಬೇಕು? ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಕರೆಕ್ಟಾ? ಅವನು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್, ಸೆಲ್ಲಿಂಗ್ ಚಾರ್ಜಸ್ ಎಷ್ಟಿದ್ಯಪ್ಪ? 2,24,000 ನೋಡಿ, 2,24,000 ಸರ್. ಈ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಕೂಡ ನಾವು ಫ್ಯಾಕ್ಟರಿ ಕಾಸ್ಟ್ ಮೇಲೆ ಲೆಕ್ಕ ಹಾಕೋದು. ಏನ್ರ ಮೇಲೆ? ಯಾವ್ದಾದ್ರು ಫ್ಯಾಕ್ಟರಿ ಮೇಲೆ ಮಾಡ್ತೀವಿ? ಆಫೀಸು, ಸೆಲ್ಲಿಂಗು, ಡಿಸ್ಟ್ರಿಬ್ಯೂಷನ್, ಈ ಮೂರನ್ನು ಯಾವಾಗ್ಲೂ ಯಾವ್ದ್ರ ಮೇಲೆ ಮಾಡ್ಬೇಕು? ಫ್ಯಾಕ್ಟರಿ ಮೇಲೆ ಮಾಡ್ಬೇಕು. ಅರ್ಥ ಆಗ್ತಿದ್ಯಾ? ಫ್ಯಾಕ್ಟರಿ ಎಷ್ಟಿದೆ? 14,00,000 ಇದೆ. ಕರೆಕ್ಟಾ? ಇಂಟು 100 ಎಷ್ಟ್ ಪರ್ಸೆಂಟೇಜ್? 16%. ಕರೆಕ್ಟಾ? ಈಗ 16% ಆಫ್ ಫ್ಯಾಕ್ಟರಿ ಕಾಸ್ಟ್ ಎಷ್ಟಿದ್ಯಪ್ಪ? 16,600 ಎಷ್ಟ್ ಬರುತ್ತೋ ಹೇಳಿ? 2,656. ಕರೆಕ್ಟಾ? ಈಗ ಅಡ್ಜಸ್ಟ್ಮೆಂಟ್ ನೋಡಿದ್ರೆ ಸೆಲ್ಲಿಂಗ್ ಆಲ್ಸೋ ಗಾನ್ ಅಪ್ ಬೈ ಈಚ್ 15%. ಕರೆಕ್ಟಾ? ಹಾಗಾದ್ರೆ ಪ್ಲಸ್ ಇನ್ಕ್ರೀಸ್ ಬೈ 15% ಆಫ್ 2,656 ಎಷ್ಟು ಬರುತ್ತೆ? 398 ತಗೊಳ್ತೀವಿ. ಯಾಕೆ ಅಂದ್ರೆ ಮತ್ತೆ ಚೆನ್ನಾಗಿರಲ್ಲ. ಓಕೆನಾ? ಆಯ್ತು ಬಿಡ,
ಇದಕ್ಕೆ ಸೆಲ್ಲಿಂಗ್ ಚಾರ್ಜಸ್ ಆಯ್ತು. ಡಿಸ್ಟ್ರಿಬ್ಯೂಷನ್ ಚಾರ್ಜಸ್ ಎಷ್ಟಿದೆಯಪ್ಪ? ಡಿಸ್ಟ್ರಿಬ್ಯೂಷನ್ ಚಾರ್ಜಸ್ ಈಗ ಡಿಸ್ಟ್ರಿಬ್ಯೂಷನ್ ಚಾರ್ಜಸ್ ಹೋದ ವರ್ಷ ಎಷ್ಟಿತ್ತು? 1,40,000 ಇತ್ತು. ಇದು ಫ್ಯಾಕ್ಟರಿ ಕಾಸ್ಟ್ ಎಷ್ಟಿತ್ತು? 14,00,000 ಇತ್ತು. ಇಂಟು 100 ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ? 10% ಬರುತ್ತೆ. 10% ಆಫ್ 16,600 ಫ್ಯಾಕ್ಟರಿ ಕಾಸ್ಟ್ ಎಷ್ಟು ಬರುತ್ತೆ? 1,660 ಬರುತ್ತೆ. ಇದು ಏನಾಗ್ತಾ ಇದೆಯಂತೆ? ಮೈನಸ್ ಮಾಡಬೇಕು. ಯಾಕೆ ಹೇಳಿ? ಅಲ್ಲಿ ಡಿಸ್ಟ್ರಿಬ್ಯೂಷನ್ ಚಾರ್ಜಸ್ ಹ್ಯಾಸ್ ಗಾನ್ ಡೌನ್ ಬೈ ಟೆನ್ ಪರ್ಸೆಂಟ್ ಆಫ್ 1,660. ಕರೆಕ್ಟಾ? 166 ಹೋಯ್ತು. ಈಗ 4,941 ಕರೆಕ್ಟ್ ಏನಪ್ಪ? ಈಗ ಇಷ್ಟು ಟೋಟಲ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? ಟೋಟಲ್ ಕಾಸ್ಟ್ ಬರುತ್ತೆ. ಕರೆಕ್ಟಾ? ಟೋಟಲ್ ಕಾಸ್ಟ್ 10, 15, 23, 6, 1, 7, 4, 1, 5, 25,730 ರೂಪಾಯಿ. ಪ್ರಾಫಿಟ್ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಕೀಪ್ ದ ಸೇಮ್ ರೇಟ್ ಆಫ್ ಪ್ರಾಫಿಟ್ ವಾಸ್ ವಾಟ್ ಎಲ್ಲಿತ್ತು, 13 ಅಲ್ಲಿ ಎಷ್ಟಿತ್ತು ಪರ್ಸೆಂಟೇಜ್ ಆಫ್ ಪ್ರಾಫಿಟ್, ಈ ವರ್ಷನೂ ಅಷ್ಟೇ ಇದೆ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾ? ಈಗ ದಯವಿಟ್ಟು ಎಲ್ಲರೂ ಇಲ್ಲೇ ನೋಡ್ಕೊಳ್ಳಿ, ನನ್ ಮಕ ಅಲ್ಲ, ಬೋರ್ಡ್ ನೋಡ್ತಾ ಇರ್ಬೇಕು, ನನ್ನನ್ನು ನೋಡ್ತಾ ಇರ್ಬೇಕು. ಓಕೆನಾ? ಎಷ್ಟ್ ಪ್ರಾಫಿಟ್ ಬಂದಿದ್ಯಪ್ಪ? ಅಂದ್ರೆ 4,20,000 ರೂಪಾಯಿ ಪ್ರಾಫಿಟ್ ಬಂದಿದೆ. ಯಾವ್ದ್ರ ಮೇಲೆ? ಕಾಸ್ಟ್ ಮೇಲೆ. ಕರೆಕ್ಟಾ? ಪ್ರಾಫಿಟ್ ಮೇಲೂ ಮಾಡಬಹುದು, ಸೇಲ್ಸ್ ಮೇಲೂ ಮಾಡಬಹುದು, ಆದ್ರೆ ಸೇಲ್ಸ್ ಗೊತ್ತಿಲ್ಲ ಅಲ್ವೇ ನಮ್ಗೆ. ಹೋದ ವರ್ಷ 4,20,000 ರೂಪಾಯಿ ಪ್ರಾಫಿಟ್ ಬಂದಿದೆ. ಎಷ್ಟು ಟೋಟಲ್ ಕಾಸ್ಟ್ಗೆ? 21,00,000 ಮೇಲೆ. ಹಾಗಾದ್ರೆ ಪರ್ಸೆಂಟೇಜ್ ಎಷ್ಟಾಯ್ತು? 20% ಆಗುತ್ತೆ. ಕರೆಕ್ಟ್ ಅಂದ್ರೆ ಆಗುತ್ತಾ ಇಲ್ವಾ? ಹಾಗಾದ್ರೆ ಈ ವರ್ಷ 25,730 ಮೇಲೆ 20% ಎಷ್ಟು ಬರುತ್ತೆ ಹೇಳಿ? 5,146. ಹಾಗಾದ್ರೆ ನಾವ್ ಎಷ್ಟಕ್ಕೆ ಮಾರಬಹುದು ಒಂದು ವಸ್ತುನ? 30,876. ಇದು ಸೇಲ್ಸ್. ಓಕೆನಾ? ಇದನ್ನ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಅಂತ ಕರೀತೀವಿ. ಅರ್ಥ ಆಯ್ತಾ? ಇದಕ್ಕೆ 15 marks ಕ್ವಶನ್ ಗೆ ಆನ್ಸರ್. ಚೆನ್ನಾಗಿದೆ ಕ್ವಶನ್, ಬರ್ಕೊಡಿ ಬೇಗ.